ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಏಳನೇ ತರಗತಿ ಭಾಗ ಎರಡರಲ್ಲಿ ಬರ್ತಕ್ಕಂಥ ಹತ್ತನೇ ಪಾಠ ಅಧ್ಯಾಯ ಅಧ್ಯಾಯ ಹತ್ತು ಜೀವಿಗಳಲ್ಲಿ ಉಸಿರಾಟ ಈ ಒಂದು ಪಾಠದ ಬಗ್ಗೆ ನಾವು ತಿಳ್ಕೊತ ಹೋಗೋಣ ಇದು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಭಾಗ ಒಂದು ಮೊದಲನೇ ವಿಡಿಯೋ ಇದರಲ್ಲಿ ನಾನು ನಾಲ್ಕು ಅಥವಾ ಐದು ವಿಡಿಯೋ ಮಾಡಲಿದ್ದೇನೆ ನಾವು ಈ ಒಂದು ಘಟಕದಲ್ಲಿ ಹಲವಾರು ವಿಚಾರಗಳನ್ನು ತಿಳಿತಾ ಹೋಗ್ತೀವಿ ನಾವು ಈ ಒಂದು ಘಟಕದಲ್ಲಿ ಮೊದಲನೇದಾಗಿ ನಾವು ಏಕೆ ಉಸಿರಾಡುತ್ತೇವೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತ ಹೋಗೋಣ ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಹಲವು ವಿಚಾರಗಳನ್ನು ತಿಳ್ಕೊತೀವಿ ಮೊದಲನೇದಾಗಿ ನಾವು ಯಾವುದೇ ಒಂದು ಪಾಠವನ್ನು ತಿಳ್ಕೋಬೇಕಾದ್ರೆ ಕೆಲವು ಅಂಶಗಳು ಕೀವರ್ಡ್ಸ್ ಅಂತ ಇರುತ್ತೆ ಆ ಕೀವರ್ಡ್ಸ್ಗಳ ಬಗ್ಗೆ ನಾವು ತಿಳ್ಕೋಬೇಕು ಈ ಫುಲ್ ನಾಲ್ಕು ಐದು ವಿಡಿಯೋಗಳಲ್ಲಿ ಬರ್ತಕ್ಕಂಥ ಎಲ್ಲ ಕೀವರ್ಡ್ಸು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ನಮಗೆ ಈ ಪಾಠ ಆಗಲಿ ಮತ್ತು ನಮ್ಮ ಎಕ್ಸಾಮಿನೇಷನಲ್ಲಾಗಲಿ ತುಂಬ ಈಸಿಯಾಗಿ ನಾವು ಆನ್ಸರನ್ನು ಬರಿಬೋದು ಹಾಗಾಗಿ ಕೀವರ್ಡ್ಸು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅತಿ ಪ್ರಾಮುಖ್ಯತೆಯನ್ನು ವಹಿಸ್ತವೆ ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಕೀವರ್ಡ್ಸ್ ಯಾವಪ್ಪ ಅಂದರೆ ಉಸಿರಾಟ ಕೋಶಿಯ ಉಸಿರಾಟ ಅಂತ ಬರ್ತದೆ ಅದರಲ್ಲಿ ಆಮ್ಲಜನಕ ಸಹಿತ ಉಸಿರಾಟ ಆಮ್ಲಜನಕ ರಹಿತ ಉಸಿರಾಟ ಅದೇ ರೀತಿ ಶ್ವಾಸಕ್ರಿಯೆ ಶ್ವಾಸಕ್ರಿಯೆಯಲ್ಲಿ ಉಚ್ಛ್ವಾಸ ನಿಶ್ವಾಸ ಆಮೇಲೆ ಉಸಿರಾಟದ ದರವನ್ನು ಗುರುತಿಸೋದು ಮತ್ತು ಅದನ್ನು ಅಳೆಯೋದು ಅದೇ ರೀತಿ ಮಾನವನ ಶ್ವಾಸಾಂಗ ವ್ಯೂಹದ ರಚನೆ ಹೇಗಿರುತ್ತೆ ಆಮೇಲೆ ಇತರೆ ಜೀವಿಗಳಲ್ಲಿ ಉಸಿರಾಟ ಏನು ಜಿರಳೆ ಎರೆಹುಳು ಮೀನು ಸಸ್ಯಗಳು ಈ ರೀತಿ ನಾವು ಕೆಲವು ಕೀವರ್ಡ್ಸ್ ಇದರಲ್ಲಿ ಬರ್ತದೆ ನೆಕ್ಸ್ಟ್ ಇವುಗಳ ಬಗ್ಗೆ ನಾವು ಹೆಚ್ಚು ಕಾನ್ಸಂಟ್ರೇಟ್ ಅಂದರೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತ ಹೋಗ್ತೀವಿ ಈ ಒಂದು ಘಟಕ ಇದೆಯಲ್ಲ ಈ ಘಟಕದಲ್ಲಿ ನಾವು ಹಲವಾರು ವಿಚಾರಗಳನ್ನು ಉಸಿರಾಟದ ಬಗ್ಗೆ ತಿಳ್ಕೊತಾ ಹೋಗ್ತೀವಿ ಈ ಉದ್ದೇಶ ಅಥವಾ ಪ್ರಾಮುಖ್ಯತೆ ಏನಪ್ಪಾ ಅಂದರೆ ಈ ಘಟಕದ್ದು ನಾವು ಯಾಕೆ ಉಸಿರಾಡ್ತೀವಿ ಯಾಕೆ ಉಸಿರಾಡ್ತಾ ಇದ್ದೀವಿ ನಾವು ಕೋಶ ಉಸಿರಾಟ ಅಂದರೆ ಏನು ಆಮ್ಲಜನಕ ಸಹಿತ ಉಸಿರಾಟ ಅಂದ್ರೇನು ಆಮ್ಲಜನಕ ರಹಿತ ಉಸಿರಾಟ ಅಂದ್ರೇನು ಅದೇ ರೀತಿ ಕೇವಲ ಆಮ್ಲಜನಕ ರಹಿತ ಉಸಿರಾಟ ಕೆಲವು ಜೀವಿಗಳಲ್ಲಿ ಮಾತ್ರ ನಡೆಯುತ್ತಾ ನಮ್ಮ ದೇಹದಲ್ಲೂ ಏನಾದರೂ ಈ ಆಮ್ಲಜನಕ ರಹಿತ ಉಸಿರಾಟ ನಡೀತಾ ಇದೆಯಾ ಹಾಗಾದರೆ ಅದು ಹೇಗೆ ನಡೀತಾ ಇದೆ ಎಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ ಉಸಿರಾಟದ ಪ್ರಕ್ರಿಯೆಯಲ್ಲಿ ನಿಶ್ವಾಸ ಉಚ್ವಾಸ ಅದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಹೋಗ್ತೀವಿ ಅದೇ ರೀತಿ ಉಸಿರಾಟದ ದರವನ್ನು ಗುರುತಿಸ್ತೀವಿ ನಮ್ಮ ನಾವು ಉಸಿರಾಡಬೇಕಾದ್ರೆ ಎದೆಯ ಗಾತ್ರದಲ್ಲಿ ಆಗ್ತಕ್ಕಂಥ ಬದಲಾವಣೆ ಇವುಗಳ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ತಿಳಿತೀವಿ ಹೇಗೆ ಉಸಿರಾಟದ ಪ್ರಕ್ರಿಯೆ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಗಾಜಿನ ಬಾಟಲಿ ಬಲೂನ್ಗಳ ಸಹಾಯದಿಂದ ಉಸಿರಾಟದ ಪ್ರಕ್ರಿಯೆ ಪ್ರಕ್ರಿಯೆಯನ್ನು ತಿಳ್ಕೊಳೋದು ನಾವು ಉಸಿರಾಡಬೇಕಾದ್ರೆ ಹೊರಗಡೆ ಬಿಡ್ತಕ್ಕಂಥ ಗಾಳಿಯಲ್ಲಿ ಇಂಗಾಲ ಡೈಆಕ್ಸೈಡ್ ಇರುತ್ತೆ ಅನ್ನೋದನ್ನು ತೋರಿಸೋದಕ್ಕೊಂದು ಪ್ರಯೋಗ ಇದೆ ಅದನ್ನು ಕೂಡ ನಾವು ತಿಳ್ಕೊತೀವಿ ಅದೇ ರೀತಿ ಕೆಲವು ಜೀವಿಗಳಾಗಿರ್ತಕ್ಕಂಥ ಜಿರಳೆ ಎರೆಹುಳು ಮೀನು ಮತ್ತು ಸಸ್ಯಗಳಲ್ಲಿ ನಡೀತಕ್ಕಂಥ ಉಸಿರಾಟದ ಪ್ರಕ್ರಿಯೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತಾ ಹೋಗ್ತೀವಿ ಇದೆಲ್ಲದೂರದ ಜೊತೆಗೆ ನಾನು ಅವಾಗ್ಲೇ ಹೇಳಿದೆ ಕೀವರ್ಡ್ಸ್ ವೆರಿ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ಈ ಕೀವರ್ಡ್ಸನ್ನು ಮಾಡೋದನ್ನು ನಾವು ಹೆಚ್ಚು ಕಲಿತಾ ಹೋದರೆ ನಮಗೆ ನೆನಪಿನ ನೆನಪನ್ನಲ್ಲಿ ಇಟ್ಕೊತಕ್ಕಂಥದ್ದು ತುಂಬ ಈಸಿ ಆಗುತ್ತೆ ಎಕ್ಸಾಮು ಕೂಡ ಅಷ್ಟೇ ಸುಲಭವಾಗಿ ನಾವು ಫೇಸ್ ಮಾಡ್ಬೋದು ಕೀವರ್ಡ್ಸು ಈ ಪಾಠದಲ್ಲಿ ಬರ್ತಕ್ಕಂಥ ಯಾವಪ್ಪ ಅಂದರೆ ಕೋಶಿಯ ಉಸಿರಾಟ ಸೆಲ್ಯುಲಾರ್ ರೆಸ್ಪಿರೇಷನ್ ಅದರಲ್ಲಿ ಆಮ್ಲಜನಕ ಸಹಿತ ಉಸಿರಾಟ ಏರೋಬಿಕ್ ರೆಸ್ಪಿರೇಷನ್ ಆಕ್ಸಿಜನ್ ರಹಿತ ಉಸಿರಾಟ ಅನೇರೋಬಿಕ್ ರೆಸ್ಪಿರೇಷನ್ ಉಚ್ಛ್ವಾಸ ಇನ್ನಲೇಷನ್ ನಿಶ್ವಾಸ ಎಕ್ಸಲೇಷನ್ ಅದೇ ರೀತಿ ಶ್ವಾಸಕ್ರಿಯೆಯ ದರ ಬ್ರೀದಿಂಗ್ ರೇಟ್ ಅಂತ ಕರಿತೀವಿ ಆಮೇಲೆ ನಮ್ಮ ಶ್ವಾಸಾಂಗ ವ್ಯೂಹದಲ್ಲಿರ್ತಕ್ಕಂಥ ಭಾಗಗಳು ನಾಸಿಕ ರಂಧ್ರ ನಾಸಿಕ ಕುಹರ ಎದೆಯ ಕುಹರ ಒಪೆ ಶ್ವಾಸರಂಧ್ರಗಳು ಸ್ಪೈರಕಲ್ಸ್ ಇದು ಏನಿದೆ ಶ್ವಾಸರಂಧ್ರಗಳು ಕೀಟಗಳಲ್ಲಿ ಗಾಳಿವಿ ನಿಯಮಕ್ಕೆ ಬರ್ತಕ್ಕಂಥ ಭಾಗ ಅದೇ ರೀತಿ ಶ್ವಾಸನಾಳ ಟ್ರೇಕಿಯಾ ಅಂತ ಕರಿತೀವಿ ಇದು ಕೀಟಗಳಲ್ಲಿ ದೇಹದಲ್ಲಿರ್ತಕ್ಕಂಥ ಗಾಳಿವಿ ಕೊಳವೆಗಳು ಅಂತ ಕರಿತೀವಿ ಅದೇ ರೀತಿ ನಿಮಗೆಲ್ಲ ಗೊತ್ತು ಮೀನಿನಲ್ಲಿ ಇರ್ತಕ್ಕಂಥ ಉಸಿರಾಟದ ಅಂಗ ಕಿವಿರು ಅಂತ ನಾವು ಗಿಲ್ಸ್ ಅಂತ ಕರಿತೀವಿ ಇವುಗಳು ಕೀವರ್ಡ್ಸ್ ಆಗ್ತವೆ ಇವುಗಳನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಈ ಪಾಠಗಳೆಲ್ಲ ತುಂಬ ಈಸಿಯಾಗಿ ನೆನಪಿನಲ್ಲಿ ಇಡ್ಬೋದು ಈಗ ನಾವು ಈ ವಿಡಿಯೋಕ್ಕೆ ಬರೋಣ ಈ ಒಂದು ಪಾಠದಲ್ಲಿ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ವಿಚಾರ ಯಪ್ಪ ಯಾವುದಪ್ಪ ಅಂದರೆ ನಾವು ಏಕೆ ಉಸಿರಾಡ್ತೇವೆ ನಾವು ಏಕೆ ಉಸಿರಾಡ್ತೇವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ನೀವು ಕೊನೆವರೆಗೂ ಈ ವಿಡಿಯೋ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆದ ನಂತರ ನಿಮಗೆ ಬೆಲ್ ಐಕಾನ್ ಕಾಣಿಸುತ್ತೆ ಅದರಲ್ಲಿ ಆಲನ್ನು ಸೆಲೆಕ್ಟ್ ಮಾಡಿ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾದರೆ ಬನ್ನಿ ನಾವು ಏಕೆ ಉಸಿರಾಡ್ತೇವೆ ಅನ್ನೋದನ್ನು ತಿಳ್ಕೊತ ಹೋಗೋಣ ನಿಮಗೆಲ್ಲ ಗೊತ್ತು ನಾವು ಸುಮಾರು ಐದು ನಾಲ್ಕು ಐದನೇ ತರಗತಿಯಿಂದಲೂ ಕೂಡ ತಿಳ್ಕೊಂಡಿದ್ದೀವಿ ಏನಪ್ಪ ಅಂದರೆ ಜೀವಿಗಳು ಪ್ರತಿಯೊಂದು ಜೀವಿನೂ ಕೂಡ ಅದರ ದೇಹ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ನಮ್ಮ ಸುತ್ತ ಇರ್ತಕ್ಕಂಥ ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ನಾವಾಗಲಿ ಹಸಿರು ಸಸ್ಯಗಳಾಗಲಿ ಜೀವಿಗಳು ನಮಗೆ ಕಣ್ಣಿಗೆ ಕಾಣಿಸ್ತಲೇ ಇರತಕ್ಕಂಥ ಸೂಕ್ಷ್ಮ ಜೀವಿಗಳಾಗಲಿ ಎಲ್ಲವೂ ಕೂಡ ಸೂಕ್ಷ್ಮವಾಗಿರ್ತಕ್ಕಂಥ ಜೀವಕೋಶಗಳಿಂದ ರಚಿತ ಆಗಿದ್ದಾವೆ ಈ ಜೀವಕೋಶಗಳು ಪೋಷಣೆ ಸಾಗಾಣಿಕೆ ವಿಸರ್ಜನೆ ಮತ್ತು ಸಂತಾನೋತ್ಪತ್ತಿಯಂತಹ ಕಾರ್ಯಗಳನ್ನು ನಡೆಸ್ತವೆ ಅವುಗಳಲ್ಲಿ ಎಲ್ಲ ಕಾರ್ಯಗಳು ನಡೀತವೆ ಹಾಗಾಗಿ ಈ ಎಲ್ಲ ಕಾರ್ಯಗಳು ಏನು ಜೀವಕೋಶಗಳಲ್ಲಿ ನಡೆಯುತ್ತಲ್ಲ ಯಾವುದು ಪೋಷಣೆ ಸಾಗಾಣಿಕೆ ವಿಸರ್ಜನೆ ವಂಶಾಭಿವೃದ್ಧಿ ಈ ಎಲ್ಲ ಕಾರ್ಯಗಳನ್ನು ಪ್ರತಿಯೊಂದು ಜೀವಕೋಶನೂ ನಡೆಸುತ್ತೆ ಹಾಗಾಗಿ ಇವುಗಳನ್ನು ನಾವೇನಂತ ಕರಿತೀವಿ ಜೀವಿಗಳ ದೇಹದ ಅತಿ ಸಣ್ಣ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಕರಿತೀವಿ ಈ ರೀತಿ ಜೀವಕೋಶಗಳು ಈ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಮತ್ತೆ ಜೊತೆಗೆ ನಾವು ಏನು ಕೆಲಸ ಮಾಡ್ತೀವಲ್ಲ ನಡೆಯೋದು ಮಾತಾಡೋದು ಕೂರೋದು ಓದೋದು ನಿದ್ದೆ ಮಾಡೋದು ಇದಕ್ಕೆಲ್ಲದಕ್ಕೂ ಕೂಡ ಶಕ್ತಿ ಬೇಕು ಅಂದರೆ ನಮ್ಮ ದೇಹಕ್ಕೆ ಕಂಟಿನ್ಯೂಯಸ್ ಆಗಿ ಶಕ್ತಿ ಬೇಕೇ ಬೇಕು ಅಂದರೆ ನಮ್ಮ ದೇಹಕ್ಕೆ ಎಲ್ಲ ಸಮಯದಲ್ಲೂ ಶಕ್ತಿ ಬೇಕು ಅಂದರೆ ನಾವು ವಿಶ್ರಾಂತಿ ಪಡೆಯುತ್ತಿದ್ದರೂ ನಮಗೆ ಶಕ್ತಿ ಬೇಕು ಹಾಗಾದರೆ ನಮಗೆ ಶಕ್ತಿ ಒದಗಿಸೋರು ಯಾರು ನಮಗೆ ಶಕ್ತಿಯನ್ನು ಒದಗಿಸೋರು ಯಾರಪ್ಪ ಅಂತಂದರೆ ನಾವು ಸೇವಿಸ್ತೀವಲ್ಲ ಆಹಾರ ನಾವು ಸೇವಿಸ್ತಕ್ಕಂಥ ಆಹಾರ ನಮಗೆ ಶಕ್ತಿಯನ್ನು ಕೊಡುತ್ತೆ ಹಾಗಾಗಿ ಈ ಆಹಾರದಲ್ಲಿ ಏನಿದೆಯಲ್ಲ ನಾವು ಶಕ್ತಿಯನ್ನು ಪಡಿತಾ ಹೋಗ್ತೀವಿ ಈ ಏನು ಕಾರ್ಯಗಳನ್ನು ಜೀವಕೋಶ ಮಾಡುತ್ತಲ್ಲ ಅದಕ್ಕೂ ಕೂಡ ಶಕ್ತಿ ಬೇಕು ಈ ಶ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತಿ ಅಗತ್ಯ ಜೀವಕೋಶಕ್ಕೂ ಇರುತ್ತೆ ಹಾಗಾಗಿ ಉಸಿರಾಟದ ಕ್ರಿಯೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥ ಸಂಗ್ರಹಿತ ಶಕ್ತಿ ಈ ಆಹಾರದಲ್ಲಿ ಇರುತ್ತೆ ಹಾಗಾಗಿ ನಾವು ಆಹಾರದಿಂದ ಶಕ್ತಿಯನ್ನು ಪಡೆಯೋದಕ್ಕೆ ಏನು ಮಾಡಬೇಕು ಉಸಿರಾಡಬೇಕಾಗುತ್ತೆ ಈಗ ನಿಮಗೆ ಗೊತ್ತಾಯಿತು ಅನಿಸುತ್ತೆ ನಾವೇಕೆ ಉಸಿರಾಡ್ತೇವೆ ಅಂತ ನಾವೇಕೆ ಉಸಿರಾಡ್ತೇವೆ ಅಂತಂದರೆ ನಾವು ಸೇವಿಸಿದಂಥ ಆಹಾರ ಜೀರ್ಣ ಆಗ್ಬಿಟ್ಟು ರಕ್ತಕ್ಕೆ ಸೇರಿದ್ರೆ ಮುಗಿತಾ ರಕ್ತಗತ ಆದರೆ ಅಥವಾ ರಕ್ತಕ್ಕೆ ಸೇರಿ ಅಂದ್ಕೊಳ್ಳಿ ಸಣ್ಣ ಕರಳಿನಲ್ಲಿ ವಿಲ್ಲೈಗಳೆಂಬ ಆಕಾರಗಳಿರುತ್ತೆ ಅಲ್ಲಿ ಆಹಾರನ ಎಲ್ಲ ಏನು ಮಾಡುತ್ತೆ ರಕ್ತಗತ ಅಂದರೆ ರಕ್ತಕ್ಕೆ ಸೇರಿಸುತ್ತೆ ರಕ್ತಕ್ಕೆ ಸೇರಿದ ತಕ್ಷಣ ನಮಗೆ ಶಕ್ತಿ ಬರ್ತಾ ಇಲ್ಲ ನಾವು ಉಸಿರಾಟ ಪ್ರಕ್ರಿಯೆಯನ್ನು ಕೂಡ ಮಾಡಬೇಕಾಗುತ್ತೆ ಉಸಿರಾಟ ಪ್ರಕ್ರಿಯೆ ನಡೆದಾಗಲೇ ನಮಗೆ ಏನಾಗೋದು ಶಕ್ತಿ ಬಿಡುಗಡೆ ಆಗೋದು ಜೀವಕೋಶಗಳಲ್ಲಿರ್ತಕ್ಕಂಥ ಮೈಟೋಕಾಂಡ್ರಿಯಾಗಳು ಏನು ಮಾಡ್ತವೆ ಆಮ್ಲಜನಕವನ್ನು ಬಳಸ್ಕೊಂಡು ನಾವು ಸೇವಿಸಿದಂಥ ಆಹಾರದಲ್ಲಿರ್ತಕ್ಕಂಥ ಸಂಗ್ರಹಿತ ಶಕ್ತಿ ಅದನ್ನು ಗ್ಲೂಕೋಸ್ ಅಂತ ಕರಿತೀವಿ ಆ ಗ್ಲೂಕೋಸನ್ನು ಏನು ಮಾಡ್ತವೆ ಶಕ್ತಿ ಬಿಡುಗಡೆ ಮಾಡೋದಕ್ಕೆ ಬಳಸ್ಕೋತವೆ ಈ ರೀತಿ ಪ್ರಕ್ರಿಯೆ ಒಂದಕ್ಕೊಂದು ಸಂಬಂಧ ಇದೆ ಉಸಿರಾಟ ಜೀರ್ಣಕ್ರಿಯೆ ರಕ್ತ ಪರಿಚಲನೆ ಹೀಗೆ ಅಂದರೆ ನಮ್ಮ ದೇಹದಲ್ಲಿ ನಮಗೆ ಗೊತ್ತಿಲ್ಲದಂತೆಯೇ ಹಲವಾರು ಪ್ರಕ್ರಿಯೆಗಳು ನಡೀತಾ ಇರ್ತವೆ ನಾವು ಹುಟ್ಟಿನಿಂದ ಸಾಯೋವರೆಗೂ ಕೂಡ ಉಸಿರನ್ನು ಉಸಿರಾಡ್ತೇವೆ ಉಸಿರಾಟದ ಜೊತೆಗೆ ನಮಗೆ ರಕ್ತ ಪರಿಚಲನೆ ಆಗ್ತಾ ಇರುತ್ತೆ ಹಲವಾರು ಕಾರ್ಯಗಳು ನಮಗೆ ಗೊತ್ತಿಲ್ಲದರೇ ನಡೀತಾ ಇರುತ್ತೆ ಹೃದಯ ಬಡಿತಾ ಇರುತ್ತೆ ಇದೆಲ್ಲ ಕಾರ್ಯಗಳು ನಮಗೆ ಗೊತ್ತೇ ಆಗಲ್ಲ ಹೀಗೆ ಹಲವಾರು ಕಾರ್ಯಗಳು ನಮ್ಮ ದೇಹದಲ್ಲಿ ನಡಿತಕ್ಕಂಥವು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುತ್ತೆ ಒಂದು ಕಾರ್ಯ ನಡೆಯಲಿಲ್ಲ ಅಂದರೆ ಈ ಜೀವಿ ಭೂಮಿ ಮೇಲೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಅದು ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾವು ಉಸಿರಾಟವನ್ನು ಏಕೆ ಮಾಡ್ತೀವಪ್ಪ ಅಂತಂದರೆ ಉಸಿರಾಟದ ಕ್ರಿಯೆಯಲ್ಲಿ ಆಹಾರದಲ್ಲಿ ಸಂಗ್ರಹಿತ ಆಗಿರ್ತಕ್ಕಂಥ ಶಕ್ತಿ ಏನಾಗುತ್ತೆ ಬಿಡುಗಡೆ ಆಗುತ್ತೆ ಉಸಿರಾಟ ಮಾಡಿದಾಗ ಹಾಗಾಗಿ ನಾವು ಈ ಆಹಾರದಿಂದ ಶಕ್ತಿಯನ್ನು ಪಡೆಯೋದಕ್ಕೋಸ್ಕರ ಜೀವಿಗಳೇನು ಮಾಡ್ತವೆ ಉಸಿರಾಟವನ್ನು ಮಾಡ್ತವೆ ಇದೆಲ್ಲ ಪ್ರಕ್ರಿಯೆ ಕೂಡ ನಡೀತಕ್ಕಂಥದ್ದು ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳಲ್ಲಿ ಹಾಗಾಗಿ ಜೀವಕೋಶಗಳನ್ನು ನಾವೇನಂತ ಕರಿತೀವಿ ಸಣ್ಣ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಕರಿತೀವಿ ನೋಡಿ ನಾವು ಶ್ವಾಸಕ್ರಿಯೆ ನಡೆಯುತ್ತೆ ಈ ಶ್ವಾಸಕ್ರಿಯೆ ನಡೆಯಬೇಕಾದ್ರೆ ನಾವು ಗಾಳಿಯನ್ನು ನಮ್ಮ ಮೂಗಿನ ಮೂಲಕ ಎಳೆದುಕೊತೀವಿ ಈ ಮೂಗಿನ ಮೂಲಕ ಅದು ಗಂಟಲಿಗೋಗಿ ಶ್ವಾಸನಾಳದ ಮೂಲಕ ಶ್ವಾಸಕೋಶಕ್ಕೆ ಹೋಗುತ್ತೆ ಶ್ವಾಸಕೋಶದಲ್ಲಿ ಆಲ್ವಿಯೋಲೈಗಳಿರುತ್ತೆ ಅಲ್ಲಿ ಗಾಳಿಯ ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕ ರಕ್ತಕ್ಕೆ ಸೇರುತ್ತೆ ಈ ಪ್ರಕ್ರಿಯೆಯ ಬಗ್ಗೆ ನಾವು ಮುಂದಿನ ತರಗತಿಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತೀವಿ ನೋಡಿ ಇಲ್ಲಿ ಗಾಳಿಯನ್ನು ಒಳಗಡೆ ಎಳೆದುಕೊಳ್ಳಬೇಕಾದರೆ ನಾವು ಆಮ್ಲಜನಕವನ್ನು ನೋಡಿ ಈ ರೀತಿ ನಾವು ಆಮ್ಲಜನಕದವನ್ನು ಮೂಗಿನ ಮೂಲಕ ಒಳಗಡೆ ಹೇಳ್ಕೋತೀವಿ ನಾವು ಗಾಳಿಯಲ್ಲಿ ಕೇವಲ ಆಮ್ಲಜನಕವನ್ನು ಮಾತ್ರ ಹೇಳ್ಕೊತೀವ ಇಲ್ಲ ಗಾಳಿಯಲ್ಲಿರ್ತಕ್ಕಂಥ ಇತರೆ ಘಟಕಗಳನ್ನು ಕೂಡ ನಾವು ಮೂಗಿನ ಸಹಾಯದಿಂದ ಹೇಳ್ಕೋತೀವಿ ನಮ್ಮ ಮೂಗಿನಲ್ಲಿರ್ತಕ್ಕಂಥ ಕೆಲವು ರೋಮಗಳೇನು ಮಾಡ್ತವೆ ಗಾಳಿಯಲ್ಲಿರ್ತಕ್ಕಂಥ ಧೂಳಿನ ಕಣಗಳು ಅಪಾಯಕಾರಿ ಕಣಗಳನ್ನು ಅದೇನು ಮಾಡುತ್ತೆ ನಾಶ ಮಾಡುತ್ತೆ ಬರೀ ಆಮ್ಲಜನಕನೇ ಅಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಇರುತ್ತೆ ನಾವು ಒಳಗಡೆ ಎಳ್ತಕ್ಕ ಎಳ್ಕೊತಕ್ಕಂಥ ಗಾಳಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಧಿಕ ಪ್ರಮಾಣದಲ್ಲಿ ಏನಿರುತ್ತೆ ಆಮ್ಲಜನಕ ಇರುತ್ತೆ ಅದೇ ರೀತಿ ನಾವು ಒಳಗೆ ಎಳೆದುಕೊಂಡು ಆದ ಮೇಲೆ ಗಾಳಿಯನ್ನು ಹೊರಗಡೆ ಬಿಡ್ತೀವಿ ಗಾಳಿಯನ್ನು ಹೊರಗಡೆ ಬಿಟ್ಟಾಗ ಆ ಗಾಳಿಯಲ್ಲಿ ಇರ್ತಕ್ಕಂಥದ್ದು ಅಧಿಕ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಸ್ವಲ್ಪ ಪ್ರಮಾಣದ ಆಮ್ಲಜನಕನೂ ಇರುತ್ತೆ ನೀರಿನ ಪ್ರಮಾಣವೂ ಕೂಡ ಇರುತ್ತೆ ನೀರಿನ ಅಂಶನೂ ಕೂಡ ನಾವು ಒಳಗಡೆ ಬಿಡ್ತಕ್ಕಂಥ ಗಾಳಿಯಲ್ಲಿ ಇರುತ್ತೆ ಹಲವಾರು ಅಂಶಗಳು ಇರುತ್ತೆ ಆದರೆ ಅಧಿಕ ಪ್ರಮಾಣದಲ್ಲಿ ಏನಿರುತ್ತೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಈಗ ಉದಾಹರಣೆಗೆ ನಾವು ಮೂಗಿನ ಮೂಲಕ ಗಾಳಿಯನ್ನು ಒಳಗಡೆ ಎಳ್ಕೋತೀವಲ್ಲ ಬರೀ ಆಮ್ಲಜನಕ ಮಾತ್ರ ಹೋಗುತ್ತೆ ಅಂತಲ್ಲ ಬೇರೆ ಗಾಳಿಯ ಘಟಕಗಳು ಹೋಗ್ತವೆ ಧೂಳಿನ ಕಣಗಳು ಹೋಗ್ತವೆ ಅಪಾಯಕಾರಿ ಕಣಗಳು ಕೂಡ ನಮ್ಮ ಶ್ವಾಸಕೋಶವನ್ನು ಸೇರ್ತವೆ ಹಾಗಾಗಿ ಇವತ್ತು ಪರಿಸರ ಮಾಲಿನ್ಯ ಆಗಿದೆ ಗಾಳಿ ಮಾಲಿನ್ಯ ಆಗಿದೆ ಅದರಿಂದ ಅಸ್ತಮ ಅಥವಾ ಹಲವಾರು ಶ್ವಾಸಕೋಶದ ಕಾಯಿಲೆಗಳು ಬರ್ತಾ ಇರೋದು ಬರೀ ಆಮ್ಲಜನಕ ಮಾತ್ರ ಹೋಗಿದ್ದಿದ್ರೆ ಈ ರೀತಿ ಆಗ್ತಿರಲಿಲ್ಲ ಹಲವು ಅಪಾಯಕಾರಿ ಧೂಳಿನ ಕಣಗಳು ಕೂಡ ನಮ್ಮ ದೇಹವನ್ನು ಶ್ವಾಸಕೋಶವನ್ನು ಸೇರ್ತವೆ ಅದರಿಂದ ಹಲವಾರು ಕಾಯಿಲೆಗಳು ನಮಗೆ ಇವತ್ತು ಬರ್ತಿದೆ ಈ ಉಸಿರಾಟ ಪ್ರಕ್ರಿಯೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಗಾಳಿಯನ್ನು ಒಳಗಡೆ ಎಳ್ಕೊಂಡಾಗ ಅಧಿಕ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಎಳಗೊಡೆ ಒಳಗಡೆ ತಗೋತೀವಿ ಆಮ್ಲಜನಕವನ್ನು ಒಳಗಡೆ ತೆಗೆದುಕೊಂಡಾದ ಮೇಲೆ ಹೊರಗಡೆಯನ್ನು ಗಾಳಿಯನ್ನು ಏನು ಬಿಡ್ತೀವಿ ಆ ಗಾಳಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು ನೆಕ್ಸ್ಟು ನಾವು ಒಳದಿಗೆ ಏನು ಗಾಳಿಯನ್ನು ಎಳೆದುಕೊಳ್ತೀವಲ್ಲ ಈ ಗಾಳಿಯನ್ನು ಎಳೆದುಕೊಂಡಾದಮೇಲೆ ಈ ಶ್ವಾಸಕೋಶ ಏನು ಮಾಡುತ್ತೆ ಶ್ವಾಸಕೋಶ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಅಂದರೆ ಪ್ರತಿಯೊಂದು ಜೀವಕೋಶಕ್ಕೆ ಅದನ್ನು ಸಾಗಿಸುತ್ತೆ ಯಾರು ಸಾಗಿಸೋರು ರಕ್ತ ನಮ್ಮ ದೇಹದಲ್ಲಿ ಸಂಚಾರ ಆಗ್ತಾ ಇದೆಯಲ್ಲ ಸಂಚಾರ ಮಾಡ್ತಿದೆಯಲ್ಲ ಹರಿತಾ ಇದೆಯಲ್ಲ ಆ ರಕ್ತ ದೇಹದ ಎಲ್ಲ ಭಾಗಗಳಿಗೂ ಆಮ್ಲಜನಕವನ್ನು ತಲುಪಿಸುತ್ತೆ ಈ ಶ್ವಾಸಕೋಶಕ್ಕೆ ತಲುಪಿದ ನಂತರ ನೋಡಿ ಶ್ವಾಸಕೋಶಗಳಿರ್ತವೆ ಅದರಲ್ಲಿ ಆಮ್ಲಜನಕ ಏ ಅಂತೆ ಇದರಲ್ಲಿ ಆಲ್ವಿಯೋಲೈ ಅಂತಕ್ಕಂಥ ಸೂಕ್ಷ್ಮ ಘಟಕ ಇದೆ ಒಂದು ಇಲ್ಲಿ ಈ ರೀತಿ ಇರುತ್ತೆ ಆಲ್ವಿಯೋಲೈ ಇದು ಸಾವಿರಾರು ಲಕ್ಷಾಂತರ ಇರ್ತವೆ ಈ ಆಳ್ವಿಯುಳಗಳಿಗೆ ನೋಡಿ ಈ ಥರ ರಚನೆ ಇರುತ್ತೆ ಇಲ್ಲೆಲ್ಲ ಸಾವಿರಾರು ಜೀವಕೋಶಗಳಿರ್ತವೆ ಇವೇನು ಮಾಡ್ತವೆ ಯಾವಾಗ ಆಮ್ಲಜನಕ ಒಳಗಡೆ ಬರುತ್ತೋ ಆವಾಗ ಅದನ್ನು ಅವು ಸೆಳ್ಕೊತವೆ ತಮ್ಮಲ್ಲಿರ್ತಕ್ಕಂಥ ಬೇಡವಾಗಿರ್ತಕ್ಕಂಥ ಟು ಅಂದರೆ ಇಂಗಾರ ಡೈಆಕ್ಸೈಡನ್ನು ಹೊರ್ಗಡೆ ಬಿಡ್ತವೆ ನಾವು ಉಸಿರನ್ನು ಅಂತ ಬಿಟ್ಟಾಗ ಹೊರಗಡೆ ಬಿಟ್ಟಾಗ ಆ ಈ ಇಂಗಾರ ಡೈಆಕ್ಸೈಡ್ ಹೊರಗಡೆ ಬರುತ್ತೆ ನಾವು ಒಳಗಡೆ ಎಳ್ಕೊಂಡಾಗ ಈ ಜೀವಕೋಶಗಳು ಆಮ್ಲಜನಕವನ್ನು ಎಳ್ಕೊಂಡು ರಕ್ತಕ್ಕೆ ಸೇರಿಸ್ಬಿಡ್ತವೆ ಈ ರಕ್ತ ಏನು ಮಾಡುತ್ತೆ ರಕ್ತ ಈ ಆಮ್ಲಜನಕ ಸಹಿತ ರಕ್ತವನ್ನು ಹೃದಯಕ್ಕೆ ತಾಂಡು ಹೋಗುತ್ತೆ ಹೃದಯ ದೇಹದ ಎಲ್ಲ ಭಾಗಗಳಿಗೂ ಪಂಪ್ ಮಾಡುತ್ತೆ ಅದೇ ರೀತಿ ಜೀವಕೋಶಗಳಿಗೆ ತಲುಪಿಸುತ್ತೆ ತಲುಪಿಸಿ ಆದಮೇಲೆ ಜೀವಕೋಶಗಳಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ ಶಕ್ತಿ ಬಿಡುಗಡೆಯಾದಾಗ ಇಂಗಾರ ಡೈಆಕ್ಸೈಡು ಬಿಡುಗಡೆಯಾಗಿರುತ್ತೆ ಮತ್ತು ಹಲವಾರು ಅದೇ ರೀತಿ ಕಿಡ್ನಿಗೆ ಹೋಗುತ್ತೆ ಕಿಡ್ನಿಗಳಲ್ಲಿ ರಕ್ತವನ್ನು ಸೋಸುತ್ತೆ ಅದರಲ್ಲಿರ್ತಕ್ಕಂಥ ಕಷ್ಮಲಗಳನ್ನು ಎಲ್ಲ ಅದನ್ನು ನಾವು ಹೊರಗಡೆ ಹಾಕ್ತೀವಿ ರಕ್ತ ಶುದ್ಧಿ ಆಗುತ್ತೆ ಮತ್ತು ಅದು ಹೃದಯಕ್ಕೆ ಬರುತ್ತೆ ಮತ್ತೆ ಶ್ವಾಸಕೋಶಕ್ಕೆ ಹೋಗುತ್ತೆ ಶ್ವಾಸಕೋಶದಿಂದ ಆಮ್ಲಜನಕನ ತಗೊಂಡು ಜೀವಕೋಶಗಳಿಗೆ ಹೋಗುತ್ತೆ ಜೀವಕೋಶಗಳಲ್ಲಿ ಇರ್ತಕ್ಕಂಥ ಇಂಗಾರು ಡೈಆಕ್ಸೈಡ್ ತೊಗೊಂಡ್ಬಂದು ಮತ್ತೆ ಹೃದಯಕ್ಕೆ ಬರುತ್ತೆ ಹೃದಯದಿಂದ ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಮತ್ತೆ ರಕ್ತ ಶುದ್ಧ ಆಗುತ್ತೆ ಅಂದರೆ ಆಮ್ಲಜನಕ ಸಹಿತ ರಕ್ತವಾಗಿ ದೇಹದ ಎಲ್ಲ ಭಾಗಗಳಿಗೆ ಹೋಗುತ್ತೆ ಈ ರೀತಿ ಇದು ನಿರಂತರ ಪ್ರಕ್ರಿಯೆ ನಮ್ಮ ದೇಹಕ್ಕೆ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಕೂಡ ನಮಗೇನು ಬೇಕು ರಕ್ತದಲ್ಲಿರ್ತಕ್ಕಂಥ ಆಮ್ಲಜನಕ ಬೇಕು ಹೀಗೆ ದೇಹದ ಎಲ್ಲ ಭಾಗಗಳಿಗೂ ರಕ್ತದ ಮೂಲಕ ಆಮ್ಲಜನಕವನ್ನು ಮಾಡುತ್ತೆ ಶ್ವಾಸಕೋಶಗಳು ಆ ರಕ್ತಕ್ಕೆ ಸೇರಿಸಿ ಎಲ್ಲ ಜೀವಕೋಶಗಳಿಗೂ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮೇಲೆ ನಾವು ಸೇವಿಸಿದಂಥ ಆಹಾರ ಜೀರ್ಣಕ್ರಿಯೆಯಲ್ಲಿ ಗ್ಲೂಕೋಸ್ ರೂಪಕ್ಕೆ ಬರುತ್ತೆ ಈ ಜೀರ್ಣ ಆದಂಥ ಆಹಾರ ಅಂದರೆ ಗ್ಲೂಕೋಸ್ ಇರುತ್ತಲ್ಲ ಪ್ರತಿಯೊಂದು ಜೀವಕೋಶವನ್ನು ತಲುಪುತ್ತೆ ಆ ಜೀವಕೋಶಗಳೇನು ಮಾಡ್ತವೆ ಆಹಾರದಿಂದ ಶಕ್ತಿಯನ್ನು ಬಿಡುಗಡೆ ಮಾಡ್ತವೆ ಇದನ್ನು ನಾವು ಏನಂತ ಕರಿತೀವಿ ಕೋಶಿಯ ಉಸಿರಾಟ ಅಂತ ಕರಿತೀವಿ ಅಂದರೆ ಗಾಳಿಯಲ್ಲಿರ್ತಕ್ಕಂಥಕ್ಕಂಥ ಆಕ್ಸಿಜನ್ನು ಜೀವಕೋಶಗಳಲ್ಲಿರ್ತಕ್ಕಂಥ ಆಹಾರವನ್ನು ವಿಭಜಿಸೋದಕ್ಕೆ ಸಹಾಯ ಮಾಡುತ್ತೆ ಇದು ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಜೀವಕೋಶಗಳಲ್ಲಿ ಆಹಾರವನ್ನು ವಿಭಜಿಸಿ ಶಕ್ತಿ ಬಿಡುಗಡೆ ಆಗುತ್ತಲ್ಲ ಆ ಕ್ರಿಯೆಯನ್ನು ನಾವೇನಂತ ಕರಿತೀವಿ ಕೋಶಿಯ ಉಸಿರಾಟ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೀವಿ ಎಲ್ಲ ಜೀವಿಗಳ ಜೀವಕೋಶಗಳಲ್ಲಿಯೂ ಕೂಡ ಕೋಶಿಯ ಉಸಿರಾಟ ನಡೆಯುತ್ತೆ ಅಂದರೆ ಆಹಾರವನ್ನು ವಿಭಜಿಸಿ ಶಕ್ತಿ ಬಿಡುಗಡೆ ಆಗ್ತಕ್ಕಂಥ ಕಾರ್ಯ ಎಲ್ಲ ಜೀವಕೋಶಗಳಲ್ಲೂ ಕೂಡ ನಡೆಯುತ್ತೆ ಇದನ್ನು ನಾವು ಏನಂತ ಕರಿತೀವಿ ಕೋಶಿಯ ಉಸಿರಾಟ ಅಂತ ಕರಿತೀವಿ ಇದರಲ್ಲಿ ಎರಡು ವಿಧ ಇದೆ ಒಂದು ವಾಯುವಿಕ ಉಸಿರಾಟ ಅಥವಾ ಆಮ್ಲಜನಕ ಸಹಿತ ಉಸಿರಾಟ ಅಥವಾ ವಾಯುವಿಕ ಉಸಿರಾಟ ಅಂತ ಒಂದು ಇನ್ನೊಂದು ಅವಾಯುವಿಕ ಉಸಿರಾಟ ಅಥವಾ ಆಕ್ಸಿಜನ್ ರಹಿತ ಆಮ್ಲಜನಕ ರಹಿತ ಉಸಿರಾಟ ಅಂತ ಕರಿತೀವಿ ಅನೈರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ ಈ ಕೋಶೀಯ ಉಸಿರಾಟದಲ್ಲಿ ಎರಡು ವಿಧ ಇದೆ ಈ ಕೋಶ ಉಸಿರಾಟ ಅಂದರೆ ಏನು ಅಂತ ನಮಗೆ ಗೊತ್ತು ಏನು ಜೀವಕೋಶಗಳಲ್ಲಿ ಆಹಾರವನ್ನು ವಿಭಜಿಸಿ ಶಕ್ತಿ ಬಿಡುಗಡೆ ಮಾಡ್ತಕ್ಕಂಥ ಪ್ರಕ್ರಿಯೆನ ನಾವು ಕೋಶ ಉಸಿರಾಟ ಅಂತ ಕರಿತೀವಿ ಈ ಕೋಶ ಉಸಿರಾಟದಲ್ಲಿ ಎರಡು ವಿಧ ಇದೆ ಒಂದು ಆಕ್ಸಿಜನ್ ಆಮ್ಲಜನಕ ಸಹಿತ ಉಸಿರಾಟ ಇನ್ನೊಂದು ಆಮ್ಲಜನಕ ರಹಿತ ಉಸಿರಾಟ ಹಾಗಾದರೆ ಆಮ್ಲಜನಕ ಸಹಿತ ಉಸಿರಾಟ ಏನು ಆಕ್ಸಿಜನ್ ಸಹಿತ ಉಸಿರಾಟ ಅಂದ್ರೇನು ವಾಯುವಿಕ ಉಸಿರಾಟ ಅಂದ್ರೇನು ಏರೋಬಿಕ್ ರೆಸ್ಪಿರೇಷನ್ ಅಂದ್ರೇನು ಈ ಏನು ಜೀವಕೋಶಗಳಲ್ಲಿ ಆಹಾರದ ಕಣ ಇರುತ್ತಲ್ಲ ಅಥವಾ ಗ್ಲೂಕೋಸ್ ಇರುತ್ತಲ್ಲ ಈ ಗ್ಲೂಕೋಸು ಆಕ್ಸಿಜನ್ನನ್ನು ಬಳಸ್ಕೊಂಡು ಆಕ್ಸಿಜನ್ನನ್ನು ಬಳಸ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜಿಸಲ್ಪಡುತ್ತೆ ಶಕ್ತಿ ಬಿಡುಗಡೆ ಆಗುತ್ತೆ ಈ ಆಕ್ಸಿಜನ್ನನ್ನು ಬಳಸ್ಕೊಂಡು ವಿಭಜನೆ ನಡೆದಾಗ ಅಲ್ಲಿ ಗ್ಲೂಕೋಸ್ ವಿಭಜನೆ ನಡೆಯುತ್ತಲ್ಲ ಅದನ್ನು ನಾವು ವಾಯುವಿಕ ಉಸಿರಾಟ ಅಥವಾ ಆಕ್ಸಿಜನ್ ಸಹಿತ ಉಸಿರಾಟ ಅಂತ ಕರಿತೀವಿ ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ ಜೀವಕೋಶಗಳಲ್ಲಿ ಇರ್ತಕ್ಕಂಥ ಮೈಟೊಕಾಂಡ್ರಿಯ ಇಲ್ಲಿ ಎ ಟಿ ಪಿ ಬಿಡುಗಡೆ ಆಗುತ್ತೆ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಕೆಲಸ ಮಾಡೋದಕ್ಕೆ ಇದನ್ನೆಲ್ಲ ಇನ್ ಡೀಟೇಲ್ ನೀವು ಇನ್ನೂ ಉನ್ನತ ತರಗತಿಗಳಲ್ಲಿ ತಿಳಿತಾ ಹೋಗ್ತೀರಿ ನೋಡಿ ಇಲ್ಲಿ ಆಮ್ಲಜನಕವನ್ನು ಇದು ಬಳಸ್ಕೊಂಡು ಶಕ್ತಿ ನೀರು ಮತ್ತು ಇಂಗಾರ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಈ ರೀತಿ ಗ್ಲೂಕೋಸು ಆಕ್ಸಿಜನ್ ಬಳಕೆಯಿಂದ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಬಿಡುಗಡೆ ಆಗ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಆಮ್ಲಜನಕ ಸಹಿತ ಉಸಿರಾಟ ಅಂತ ಕರಿತೀವಿ ಆಕ್ಸಿಜನ್ನ ಬಳಕೆಯಿಂದ ಗ್ಲೂಕೋಸ್ ವಿಭಜನೆ ನಡೆದಾಗ ಅದನ್ನು ನಾವು ಆಕ್ಸಿಜನ್ ಸಹಿತ ಉಸಿರಾಟ ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ ಅದೇ ರೀತಿ ಆಕ್ಸಿಜನ್ ಬಳಕೆ ಇಲ್ಲದೆ ಆಹಾರ ವಿಭಜನೆ ನಡೆಯುತ್ತೆ ಇದನ್ನು ನಾವು ಆಕ್ಸಿಜನ್ ರಹಿತ ಉಸಿರಾಟ ಅವಾಯಿಕ ಉಸಿರಾಟ ಅಂತ ಕರಿತೀವಿ ಇಲ್ಲೂ ಕೂಡ ಆಹಾರದ ವಿಭಜನೆಯಾಗಿ ಶಕ್ತಿ ಬಿಡುಗಡೆ ಆಗುತ್ತೆ ಅಂದರೆ ಆಕ್ಸಿಜನ್ ಬಳಕೆ ಇಲ್ಲದೇ ಗ್ಲೂಕೋಸು ಏನಾಗುತ್ತೆ ವಿಭಜನೆಯಾಗಿ ಆಲ್ಕೋಹಾಲು ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಬಿಡುಗಡೆ ಆಗ್ತಕ್ಕಂಥ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಆಕ್ಸಿಜನ್ ರಹಿತ ಉಸಿರಾಟ ಅಥವಾ ಅವಾಯುವಿಕ ಉಸಿರಾಟ ಅಂತ ಕರಿತೀವಿ ಇದು ಕೋಶ ದ್ರವ್ಯಗಳಲ್ಲೇ ನಡೆದು ಬಿಡುತ್ತೆ ಜೀವಕೋಶದ ಕೋಶ ದ್ರವ್ಯಗಳಲ್ಲೇ ನಡೆಯುತ್ತೆ ಇಲ್ಲಿ ಆಲ್ಕೋಹಾಲು ಬೈ ಪ್ರಾಡಕ್ಟ್ ಆಗುತ್ತೆ ಸಿ ಓಟು ಬರುತ್ತೆ ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ ಅದರಲ್ಲಿ ಅನೇರೋ ಏರೋಬಿಕ್ ರೆಸ್ಪಿರೇಷನಲ್ಲಿ ಕಾರ್ಬನ್ ಡೈಆಕ್ಸೈಡು ನೀರು ಮತ್ತು ಶಕ್ತಿ ಬಿಡುಗಡೆಯಾಗುತ್ತೆ ಆದರೆ ಇದರಲ್ಲಿ ಅವಾಯಿಕ ಉಸಿರಾಟದಲ್ಲಿ ಆಲ್ಕೋಹಾಲು ನೀರು ಬಿಡುಗಡೆ ಆಗಲ್ಲ ಆಲ್ಕೊಹಾಲು ಮತ್ತು ಇಂಗಾರ ಡೈಆಕ್ಸೈಡು ಶಕ್ತಿ ಬಿಡುಗಡೆಯಾಗುತ್ತೆ ಈ ರೀತಿ ಕೋಶ ಉಸಿರಾಟದಲ್ಲಿ ಎರಡು ವಿಧ ನಾವು ತಿಳ್ಕೊತ ಹೋಗ್ತೇವೆ ಆಕ್ಸಿಜನ್ ರಹಿತ ಉಸಿರಾಟ ಎಲ್ಲಿ ನಡೆಯುತ್ತೆ ಅಥವಾ ಅಭಾವಿಕ ಉಸಿರಾಟ ಎಲ್ಲಿ ಆಗುತ್ತೆ ಅಂತಂದರೆ ನಾನಿಲ್ಲ ಒಂದು ಬ್ರೆಡ್ಡಿನ ಚಿತ್ರ ಹಾಕಿದ್ದೀನಿ ನಾವು ಬ್ರೆಡ್ ಮಾಡೋದಕ್ಕೆ ಈಸ್ಟನ್ನು ಬಳಸ್ತೀವಿ ಬೇಕ್ರಿಗಳಲ್ಲಿ ಈಸ್ಟ್ ಸಿಗುತ್ತೆ ಈಸ್ಟ್ ಪೌಡರ್ ಅಂತ ಎಲ್ಲ ಸಿಗುತ್ತೆ ಈಸ್ಟ್ ಇದೆಯಲ್ಲ ಇವು ಗಾಳಿಯ ಅನುಪಸ್ಥಿತಿಯಲ್ಲೂ ಕೂಡ ಬದುಕ್ತವೆ ಹೆಂಗ್ ಬದುಕ್ತವಪ್ಪ ಅಂದರೆ ಅವು ಅವಾಯುವಿಕ ಜೀವಿಗಳು ಅವು ಅನಿರೋಬ್ಸ್ ಅಂತ ಕರಿತೀವಿ ಅಂದರೆ ಅವಕ್ಕೆ ಆಕ್ಸಿಜನ್ ಬೇಕು ಅಂತ ಏನಿಲ್ಲ ಆಕ್ಸಿಜನ್ ಇಲ್ಲದರೇನು ಕೂಡ ಅವು ಉಸಿರಾಟದ ಮೂಲಕ ಶಕ್ತಿಯನ್ನು ಪಡೆದುಕೊಳ್ತವೆ ಆಕ್ಸಿಜನ್ ಬಳಕೆ ಇಲ್ದಲೇನೆ ಗ್ಲುಕೋಸು ಏನಾಗುತ್ತೆ ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡು ವಿಭಜನೆಯಾಗಿ ಶಕ್ತಿ ಆಗುತ್ತೆ ಈ ಈಸ್ಟ್ ಇಷ್ಟಿದಾವಲ್ಲ ಇವು ಏಕಕೋಶ ಜೀವಿಗಳು ಅವು ಆಕ್ಸಿಜನ್ ಇಲ್ದಲೇನೆ ಉಸಿರಾಡ್ತವೆ ಅಂದರೆ ಉಸಿರಾಡ್ತವೆ ಅಂದರೆ ಶಕ್ತಿ ಬಿಡುಗಡೆ ಮಾಡ್ತವೆ ಈ ಏನು ಶಕ್ತಿ ಬಿಡುಗಡೆ ಪ್ರಕ್ರಿಯೆಯಲ್ಲಿ ನಾವು ಅವಾಗ್ಲೇ ಹೇಳಿದ್ವಲ್ಲ ಆಲ್ಕೋಹಾಲು ಕಾರ್ಬನ್ ಡೈಆಕ್ಸೈಡು ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ಅಲ್ಲಿ ಇವು ಏನು ಮಾಡ್ತವೆ ಆಲ್ಕೋಹಾಲನ್ನು ಉತ್ಪತ್ತಿ ಮಾಡ್ತವೆ ಆದ್ದರಿಂದ ಈಸ್ಟನ್ನು ಏನು ಮಾಡ್ತಾರೆ ವೈನ್ ಮತ್ತು ಬಿಯರ್ ತಯಾರಿಕೆಯಲ್ಲಿ ಬಳಸ್ತಾರೆ ಅದೇ ರೀತಿ ಬೇಕ್ರಿಯಲ್ಲೂ ಕೂಡ ಇದನ್ನು ಬಳಸ್ತಾ ಹೋಗ್ತಾರೆ ಕೇವಲ ಆಕ್ ಆಕ್ಸಿಜನ್ ರಹಿತ ಉಸಿರಾಟ ಈ ರೀತಿಯ ಜೀವಿಗಳಲ್ಲಿ ಮಾತ್ರ ನಡೆಯುತ್ತೆ ಅಂತ ತಿಳ್ಕೊಂಡಿದ್ದೀವಿ ಆದರೆ ನಮ್ಮ ದೇಹದಲ್ಲೂ ಕೂಡ ಇದು ನಡೆಯುತ್ತೆ ಆಕ್ಸಿಜನ್ ರಹಿತ ಉಸಿರಾಟ ನಮ್ಮ ಸ್ನಾಯುಕೋಶಗಳು ಕೂಡ ಆಕ್ಸಿಜನ್ ರಹಿತವಾಗಿ ಉಸಿರಾಡ್ತವೆ ಯಾವಾಗಲೂ ಕೂಡ ಆಕ್ಸಿಜನ್ ರಹಿತವಾಗಿ ಇವು ಉಸಿರಾಡೋದಿಲ್ಲ ಆಕ್ಸಿಜನ್ ಅಂದರೆ ಆಮ್ಲಜನಕದ ತಾತ್ಕಾಲಿಕ ಕೊರತೆ ಉಂಟಾದಾಗ ಮಾತ್ರ ಅದು ಕೂಡ ಸ್ವಲ್ಪ ಸಮಯದವರೆಗೆ ಮಾತ್ರ ಇದು ಸಾಧ್ಯ ಯಾವಾಗ ನಾವು ಕಠಿಣವಾದ ವ್ಯಾಯಾಮ ವೇಗವಾಗಿ ಓಡುವಾಗ ಸೈಕಲ್ ತುಳಿವಾಗ ಗಂಟೆ ಕಟ್ಟಲೆ ನಡೆಯುವಾಗ ಅಥವಾ ಭಾರವಾದ ತೂಕ ಎತ್ತುವಾಗ ಶಕ್ತಿಯ ಬೇಡಿಕೆ ತುಂಬ ಇರುತ್ತೆ ಆದರೆ ಶಕ್ತಿ ಬಿಡುಗಡೆಗೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಪ್ರಮಾಣ ಏನಾಗುತ್ತೆ ಪೂರೈಕೆ ಪರಿಮಿತ ಆಗಿರುತ್ತೆ ಆಗ ಶಕ್ತಿಗೆ ಬೇಡಿಕೆಯನ್ನು ಪೂರೈಸೋದಕ್ಕೆ ಕೋಶಗಳಲ್ಲಿ ಆಕ್ಸಿಜನ್ ರಹಿತ ಉಸಿರಾಟ ನಡೆಯುತ್ತೆ ಈ ಗ್ಲುಕೋಸ್ ಆಕ್ಸಿಜನ್ ಬಳಕೆ ಇಲ್ಲದೇ ಲ್ಯಾಕ್ಟಿಕಮ್ಲ ಮತ್ತು ಶಕ್ತಿಯಾಗಿ ಬಿಡುಗಡೆ ಆಗುತ್ತೆ ಆದರೆ ಈಸ್ಟ್ನಲ್ಲಿ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗಲ್ಲ ಅಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು ನೀವೇ ನೋಡಿದ್ರಿ ಏನು ಹೇಳಿ ಆಲ್ಕೋಹಾಲ್ ಬಿಡುಗಡೆ ಆಗುತ್ತೆ ಇಲ್ಲಿ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗುತ್ತೆ ಇದು ತಾತ್ಕಾಲಿಕ ಮಾತ್ರ ನಾವು ನಮಗೆ ಅಲ್ಲಿ ಬೇಡಿಕೆ ಇರತಕ್ಕಂಥ ಶಕ್ತಿಗೆ ಲೆವೆಲ್ಗೆ ನಾವು ಶಕ್ತಿಯನ್ನು ತಕ್ಷಣ ಉಸಿರಾಟದ ಮೂಲಕ ಪಡೆಯೋದಕ್ಕಾಗಲ್ಲ ಆ ತಕ್ಷಣಕ್ಕೆ ನಮಗೆ ಶಕ್ತಿ ಬೇಕಾಗಿರುತ್ತೆ ಆಗ ನಮ್ಮ ದೇಹದಲ್ಲಿ ಈ ರೀತಿಯ ಆಮ್ಲಜನಕ ಇಲ್ಲದೇ ತಕ್ಷಣಕ್ಕೆ ಶಕ್ತಿ ಬಿಡುಗಡೆ ಆಗುತ್ತೆ ಈ ರೀತಿ ಗ್ಲೂಕೋಸು ಆಕ್ಸಿಜನ್ ಬಳಕೆ ಇಲ್ಲದೆ ಬಿಡುಗಡೆ ಆಗ್ತಕ್ಕಂಥ ಶಕ್ತಿಯ ಜೊತೆಗೆ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗುತ್ತೆ ಈ ಕಠಿಣವಾದ ವ್ಯಾಯಾಮ ಅಥವಾ ಈ ಕೆಲಸಗಳನ್ನು ಮಾಡಿದಾಗ ನಮಗೆ ಸ್ನಾಯು ಸೆಳೆತ ಉಂಟಾಗುತ್ತೆ ಈ ಸ್ನಾಯು ಸೆಳೆತ ಅಥವಾ ಕಾಲು ಕೈಗಳೆಲ್ಲ ನೋವು ಬರುತ್ತೆ ಈ ರೀತಿ ನೋವು ಬರೋದಕ್ಕೆ ಕಾರಣ ಏನು ಆಕ್ಸಿಜನ್ ರಹಿತ ಉಸಿರಾಟ ಆದಾಗ ಗ್ಲೂಕೋಸ್ ಭಾಗಶಃ ವಿಭಜನೆಯಾಗಿ ಶಕ್ತಿ ಆಗುತ್ತೆ ಈ ಶಕ್ತಿ ಬಿಡುಗಡೆ ಆಗೋದ್ರ ಜೊತೆಗೆ ನಾವು ಅವಾಗಲೇನೆ ಹೇಳೋದು ನಮ್ಮ ಸ್ನಾಯು ಕೋಶಗಳಲ್ಲಿ ನಡೀತಕ್ಕಂಥ ಈ ಒಂದು ಆಕ್ಸಿಜನ್ ರಹಿತ ಉಸಿರಾಟದಲ್ಲಿ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗುತ್ತೆ ಈ ನ್ಯಾಕ್ಟಿಕ್ ಲ್ಯಾಕ್ಟಿಕ್ ಆಮ್ಲ ಇದೆಯಲ್ಲ ಇದು ನಮಗೆ ನೋವನ್ನು ಉಂಟು ಮಾಡುತ್ತೆ ಅಂದರೆ ಸ್ನಾಯುಗಳಲ್ಲಿ ಸ್ನಾಯು ಸೆಳೆತವನ್ನು ಉಂಟು ಮಾಡುತ್ತೆ ಈ ರೀತಿ ನಮಗೆ ಸ್ನಾಯು ಸೆಳೆತ ಲ್ಯಾಕ್ಟಿಕ್ ಆಮ್ಲದಿಂದ ಉಂಟಾಗುತ್ತೆ ಇದರಿಂದ ನಾವು ಉಪಶಮನ ಪಡಿಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಬಿಸಿ ನೀರಿನ ಸ್ನಾನ ಅಥವಾ ಮಸಾಜ್ ಮಾಡುವುದರಿಂದ ನಾವು ಉಪಶಮನವನ್ನು ಪಡಿಬೋದು ಹೇಗೆ ಉಪಶಮನ ಆಗುತ್ತೆ ಈ ಬಿಸಿ ನೀರಿನ ಸ್ನಾನ ಅಥವಾ ಮಸಾಜ್ನಿಂದ ನಮ್ಮ ಮಾಂಸಖಂಡಗಳಲ್ಲಿ ಉಂಟಾಗಿರ್ತಕ್ಕಂಥ ಈ ಒಂದು ನೋವು ಅಥವಾ ಸ್ನಾಯು ಸೆಳೆತ ಯಾವ ರೀತಿ ಉಪಶಮನ ಆಗುತ್ತೆ ಅಂತ ಅಂದರೆ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತೆ ನಾವು ಬಿಸಿ ನೀರಿನ ಸ್ನಾನವನ್ನು ಮಾಡೋದ್ರಿಂದ ಅಥವಾ ಮಸಾಜ್ ಮಾಡೋದ್ರಿಂದ ರಕ್ತ ಪರಿಚಲನೆ ಏನಾಗುತ್ತೆ ಜಾಸ್ತಿ ಆಗುತ್ತೆ ಈ ರಕ್ತ ಪರಿಚಲನೆ ಜಾಸ್ತಿ ಆಗೋದ್ರಿಂದ ನಿಮಗೆಲ್ಲ ಗೊತ್ತು ಅದೇನು ಮಾಡುತ್ತೆ ಜೀವಕೋಶಗಳಿಗೆ ಅಗತ್ಯ ಇರತಕ್ಕಂಥ ಆಮ್ಲಜನಕವನ್ನು ಪೂರೈಕೆಯನ್ನು ಹೆಚ್ಚಿಸುತ್ತೆ ಯಾವಾಗ ಆಮ್ಲಜನಕದ ಪೂರೈಕೆ ನಮ್ಮ ಏನು ಸ್ನಾಯು ಸೆಳೆತ ಉಂಟಾಗಿರ್ತಕ್ಕಂಥ ಜಾಗಕ್ಕೆ ಹೆಚ್ಚಾಗುತ್ತೋ ಆವಾಗ ಲ್ಯಾಕ್ಟಿಕ್ ಆಮ್ಲ ಏನು ಅಲ್ಲಿ ಬಿಡುಗಡೆ ಆಗಿರುತ್ತೆ ಅವಾಯುವಿಕ ಉಸಿರಾಟದಿಂದ ಅದೇನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ಬಿಡುಗಡೆ ಆಗುತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ನಾವು ನಿಮಗೆಲ್ಲ ಗೊತ್ತು ವಾಯುಕ ಉಸಿರಾಟ ಆಡ್ಬೇಕು ಆಗಬೇಕಾದ್ರೆ ಶಕ್ತಿ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಬಿಡುಗಡೆ ಆಗುತ್ತೆ ಆವಾಗ ನಮಗೇನು ಕಾಲು ನೋವು ಆಗಲ್ಲ ಹಾಗಾಗಿ ಈ ಲ್ಯಾಕ್ಟಿಕ್ ಆಮ್ಲ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ಬಿಡುಗಡೆ ಆಗುತ್ತೆ ಈ ರೀತಿ ನಾವು ನಮ್ಮ ಅವಾಯು ಕೌಸಿರಾಟದಿಂದ ಏನು ನಾವು ಕಠಿಣವಾದ ಕೆಲಸಗಳನ್ನು ಮಾಡಿದಾಗ ಏನು ಕೈಕಾಲುಗಳು ಸೆಳೆತ ಉಂಟಾಗುತ್ತೆ ಅದನ್ನು ನಾವು ಉಪಶಮನ ಮಾಡ್ಕೋಬೋದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಭಾಗ ಎರಡರಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಪ್ಪ ಅಂದರೆ ಶ್ವಾಸಕ್ರಿಯೆ ಯಾವ ರೀತಿ ನಡೆಯುತ್ತೆ ರೆಸ್ಪಿರೇಷನ್ನು ಅದರಲ್ಲಿ ಭಾಗವಹಿಸ್ತ ಅದರಲ್ಲಿ ಬರ್ತಕ್ಕಂಥ ಹಲವಾರು ಅಂಗಗಳು ಯಾವ್ಯಾವು ಯಾವ ರೀತಿ ನಾವು ಶ್ವಾಸಕ್ರಿಯೆ ದ್ರ ದರವನ್ನು ಅರಳ ಅಳತೆ ಮಾಡ್ತೀವಿ ಇನ್ನಲೇಷನ್ ಎಕ್ಸಲೇಷನ್ ಅದೇ ರೀತಿ ನಾವು ಹೇಗೆ ಶ್ವಾಸಕ್ರಿಯ ಕ್ರಿಯೆಯನ್ನು ನಡೆಸ್ತೀವಿ ಅದರಲ್ಲಿರ್ತಕ್ಕಂಥ ಪ್ರಕ್ರಿಯೆಗಳೇನು ಇದನ್ನೆಲ್ಲ ಒಪೆಯ ಕಾರ್ಯ ಏನು ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತ ಹೋಗೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಬೇಕಾದ್ರೆ ನಿಮಗೆ ಆಲನ್ನು ಹತ್ತಕ್ಕಂಥ ನೋಟಿಫಿಕೇಷನ್ ಬರುತ್ತೆ ಅದನ್ನು ನೀವು ಆ ಒಂದು ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ನಾವೆಲ್ಲರೂ ಭೇಟಿಯಾಗೋಣ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ